ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಬಳಸುವಂತ ವಿವಿಧ ಉಪಕರಣಗಳನ್ನು ನಾವು ನೋಡ್ತಾ ಇದ್ದೆವು ಅದರಲ್ಲೂ ಮುಖ್ಯವಾಗಿ ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಈಗಾಗಲೇ ತಿಳಿಸಿರುವಂತ ಹಲವಾರು ಏನಂತಂದ್ರೆ ಎಲೆಕ್ಟ್ರಾನಿಕ್ ಕ್ಷೇತ್ರದ ಸಾಧನಗಳನ್ನು ನಾವು ನೋಡ್ತಾ ಇದ್ದೇವೆ ಅದರ ಒಂದು ಮುಂದುವರೆದ ಭಾಗವಾಗಿ ಆಸಿಲ್ಲೋಸ್ಕೋಪ್ ಎಂದರೇನು ಎಂಬುದರ ಕುರಿತು ಒಂದು ನೋಟ ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ ವಾಟ್ ಈಸ್ ಆಸಿಲ್ಲೋಸ್ಕೋಪ್ ಅಂತ ನಾವು ಪ್ರಶ್ನಿಸಿದಾಗ ನಮ್ಮ ಕಣ್ಣೆದುರಿಗೆ ಬರುವಂಥದ್ದು ಈ ಒಂದು ಚಿತ್ರ ಇಲ್ಲಿ ನೋಡ್ಬೋದು ನಾವು ಈ ಒಂದು ಚಿತ್ರ ಏನಿದೆ ಇದನ್ನೇ ನಾವು ಆಸಿಲ್ಲೋಸ್ಕೋಪ್ ಅಂತೇಳಿ ಕರಿತೀವಿ ಅನ್ನುವಂಥದ್ದು ಇದನ್ನು ಭಾಳಷ್ಟು ತಾವೆಲ್ಲರೂ ಗಮನಿಸಿರುತ್ತೀರಿ ಅಂತ ನಾನು ಭಾವಿಸ್ತೇನೆ ಹಾಗಾದರೆ ಆಸಿಲ್ಲೋಸ್ಕೋಪ್ ಎಂದರೇನು ಎಂಬುದನ್ನು ನಾವು ನೋಡೋದಾದರೆ ಸರಳವಾಗಿ ಹೇಳೋದಾದರೆ ಆಸಿಲ್ಲೋಸ್ಕೋಪ್ ಎನ್ನುವುದು ವಿವಿಧ ವಿದ್ಯುತ್ ಪ್ರಮಾಣಗಳ ದೃಶ್ಯ ಚಿತ್ರಗಳನ್ನು ಅಂದರೆ ವಿವಿಧ ವಿದ್ಯುತ್ ಪ್ರಮಾಣಗಳ ದೃಶ್ಯ ಚಿತ್ರಗಳನ್ನು ಒದಗಿಸುವ ಒಂದು ರೀತಿಯ ಸಾಧನವಾಗಿದೆ ಅಂತ ಹೇಳ್ತೀವಿ ಅಂದರೆ ಅದರ ಮುಖ್ಯ ಕಾರ್ಯ ಏನು ಅಂತಂದರೆ ಕಾಲಾಂತರದಲ್ಲಿ ಬದಲಾಗುವ ವಿದ್ಯುತ್ ಸಂಕೇತವನ್ನು ಕಾಲಾಂತರದಲ್ಲಿ ಟೈಮ್ ಬೀಂಗ್ ಆ್ಯಸ್ ಟೈಮ್ ಪ್ರೊಸೀಡ್ಸ್ ಕಾಲಾಂತರದಲ್ಲಿ ಬದಲಾಗುವ ವಿದ್ಯುತ್ ಸಂಕೇತವನ್ನು ಯಾವ ರೀತಿ ವಿದ್ಯುತ್ ಸಂಕೇತಗಳು ಬದಲಾಗ್ತವೆ ಅನ್ನೋದನ್ನು ಗ್ರಾಫ್ ಮಾಡುವುದಾಗಿದೆ ಇದರ ಮುಖ್ಯ ಕೆಲಸ ಏನು ಅಂತಂದರೆ ಕಾಲಾಂತರದಲ್ಲಿ ಬದಲಾಗುವ ವಿದ್ಯುತ್ ಸಂಕೇತವನ್ನು ಗ್ರಾಫ್ ಮೂಲಕ ಸೂಚಿಸುವುದು ಹೆಚ್ಚಿನ ಆಸಿಲ್ಲೋಸ್ಕೋಪ್ಗಳು ಎರಡು ಆಯಾಮಗಳ ಗ್ರಾಫ್ಗಳನ್ನು ಬಿಡುಗಡೆಗೊಳಿಸ್ತಾವು ಅನ್ನುವಂಥದ್ದು ಎರಡು ರೀತಿಯ ಆಯಾಮಗಳ ಗ್ರಾಫ್ಗಳನ್ನು ಅವು ಬಿಡುಗಡೆಗೊಳಿಸ್ತಾವು ಅದರಲ್ಲಿ ಏನಿರುತ್ತೆ ಅಂತಂದರೆ ಎಕ್ಸ್ ಅಕ್ಷ ಏನಿರುತ್ತೆ ಅಲ್ಲ ಅದು ಸಮಯವನ್ನು ಸೂಚಿಸುತ್ತೆ ವೈ ಅಕ್ಷ ಏನಿರುತ್ತೆ ಅಲ್ಲ ಅದು ವೋಲ್ಟೇಜನ್ನು ಉತ್ಪಾದಿಸುತ್ತೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಸೊ ಎಕ್ಸ್ ಅಕ್ಷ ಅಲ್ಲಿ ಸಮಯವನ್ನು ವಾಯ್ ಅಕ್ಷದ ಮೇಲೆ ಅದು ವೋಲ್ಟೇಜನ್ನು ಉತ್ಪಾದನೆ ಮಾಡ್ತದೆ ಅಂತೇಳಿ ಹೇಳ್ತೀವಿ ಈ ರೀತಿ ಅವು ಉತ್ಪಾದಿಸುವ ಸಂಕೇತಗಳನ್ನು ಗ್ರಾಫ್ನಲ್ಲಿ ರೂಪಿಸುವುದು ಆಸಿಲ್ಲೋಸ್ಕೋಪದ ಒಂದು ಕೆಲಸ ಆಸಿಲ್ಲೋಸ್ಕೋಪ್ಗಳನ್ನು ಬಳಸುವ ಹಲವಾರು ಅಪ್ಲಿಕೇಶನ್ಗಳು ಇವತ್ತು ಲಭ್ಯವಿದ್ದಾವೆ ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಪ್ರಯೋಗಾಲಯದ ಕೆಲಸಗಳ ನಿರ್ವಹಣೆಗಾಗಿ ಈ ಒಂದು ಉಪಕರಣವನ್ನು ಅತಿ ಹೆಚ್ಚಾಗಿ ಬಳಸಲಾಗತ್ತೆ ಅಂತೇಳಿ ನಾವು ಹೇಳ್ತೀವಿ ಇನ್ನುಳಿದ ಕೆಲವು ಉಪಯೋಗಗಳನ್ನು ನೋಡೋದಾದರೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ವಿನ್ಯಾಸಗೊಳಿಸಲಿಕ್ಕೆ ಅಥವಾ ಸರಿಪಡಿಸಲು ಇದು ಆಸಿಲ್ಲೋಸ್ಕೋಪ್ ಅನ್ನೋದು ತುಂಬ ಮಹತ್ವದ ಸಾಧನವಾಗಿದೆ ವಿಶೇಷ ಉದ್ದೇಶದ ಆಸಿಲ್ಲೋಸ್ಕೋಪ್ಗಳನ್ನು ಹೃದಯ ಬಡಿತದ ತರಂಗ ರೂಪವನ್ನು ನೋಡ್ರಿ ನಮ್ಮ ಹೃದಯ ಬಡಿತದ ತರಂಗ ರೂಪವನ್ನು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಆಗಿ ಪ್ರದರ್ಶಿಸಲು ಕೂಡ ಆಸಿಲ್ಲೋಸ್ಕೋಪನ್ನು ಬಳಸಲಾಗತ್ತೆ ಅನ್ನುವಂಥದ್ದು ಈ ಆಸಿಲ್ಲೋಸ್ಕೋಪ್ಗಳು ಇದು ಎರಡು ಇದರಲ್ಲಿ ವಿಧಗಳಿದ್ದಾವೆ ಅವುಗಳೆಂದರೆ ಒಂದು ಡಿಜಿಟಲ್ ಆಸಿಲ್ಲೋಸ್ಕೋಪ್ ಇನ್ನೊಂದು ಅನಲಾಗ್ ಆಸಿಲ್ಲೋಸ್ಕೋಪ್ ಅಂತೇಳಿ ಹೇಳ್ತೀವಿ ಈ ರೀತಿ ಎರಡು ರೀತಿಯ ಆಸಿಲ್ಲೋಸ್ಕೋಪ್ಗಳು ಇದ್ದಾವೆ ಅನ್ನುವಂಥದ್ದು ಸೊ ಆಸಿಲ್ಲೋಸ್ಕೋಪನ್ನು ಈ ಒಂದು ಚಿತ್ರವನ್ನು ಎಲ್ಲರೂ ಕೂಡ ಗಮನಿಸಿರ್ತೀರಿ ಇಷ್ಟೊಂದು ಉಪಯೋಗವನ್ನು ಆಸಿಲ್ಲೋಸ್ಕೋಪ್ ನಮ್ಮ ನಿತ್ಯ ಜೀವನದಲ್ಲಿ ಪ್ರಭಾವಿಸಲ್ಪಟ್ಟಿದೆ ಅಂತ ಹೇಳ್ತೀವಿ ಧನ್ಯವಾದಗಳು